cara. ಆಕ್ಚುಲಿ ಕರೆಕ್ಟ್ ಆಗಿ ಹೇಳಿದ್ರು, ಏ ಉಪೇಂದ್ರ ಇವ್ರು ಹೇಳಿದ್ರು ಅರ್ಥ ಆಗ್ಲಿಲ್ಲ ಅಂತ. ಅವ್ರಿಗೆ ಬಹಳ ಅರ್ಥ ಆಗಿದೆ, ಬಟ್ ಅರ್ಥ ಆಗಿಲ್ಲ ಅಂತ ಅವ್ರಿಗೆ ಹೇಳ್ಕೊಂತೀರಿ, ಯಾಕಂದ್ರೆ ಅದು ಎಲ್ಲರ ಕತೆ ನನ್ನ ಕತೆ ಅಲ್ಲ ಆಕ್ಚುಲಿ. ಏ ಉಪೇಂದ್ರ ಕರೆಕ್ಟಾ? ಆಕ್ಚುಲಿ ಈ ಸಿನಿಮಾ ನಮ್ಮ ಡೈರೆಕ್ಟರ್ ಸಾದ್ ಎಕ್ಸ್ಪೀರಿಯನ್ಸ್. ಅದೇ ಅವಳು ಚಂದ್ರ ಅವ್ರದ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ, ಅವ್ರ ರಿಯಲ್ ಲೈಫ್ ಅಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ಎಲ್ಲ ಅವ್ರ ಸಿನಿಮಾ ಮಾಡ್ಬಿಟ್ರೆ ಅವ್ರ ಕಾಂಪ್ರಮೈಸ್ ಯಾವುದು ಆಗಲ್ಲ, ಕಾಂಪ್ರಮೈಸ್. ಬಟ್ ರಿಯಲ್ ಲೈಫ್ ಅಲ್ಲಿ ಆಗಿರೋ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಫುಲ್ ಕಾಂಪ್ರಮೈಸ್ ಆಗಲ್ಲ, ಅಷ್ಟು ಫೀಲಿಂಗ್ ಇರುತ್ತೆ. ಅದ್ರಲ್ಲಿ ನನ್ನ ಏನಂದ್ರೆ ಅವರು ಫೀಲ್ ಒಳಗಡೆ ನನ್ನ ತಲೆ ನೆಟ್ಟಿದ್ದಾರೆ ಅಷ್ಟೇ ಈ ಸಿನಿಮಾ. ಅದು ನೀವು ಫಸ್ಟ್ ಲುಕ್ ಅಲ್ಲೇ ಗೊತ್ತಾಗುತ್ತೆ, ಹೊರಗಡೆ ಪದರ ಒಳಗಡೆ ಕ್ಲೀನ್ ಆಗಿ ತೋರಿಸಿದ್ರು ಒಳಗಡೆ ಏನಿದೆ ಅಂತ. ನನಗೆ ಒಂದೇ ಒಂದು ಹಿಂಗೆ ಕೊಟ್ಟು ಹಿಂಗೆ ಮಲಗಿಸ್ಬಿಟ್ಟು ಒಂದು ರೋಸ್ ಹಾಕ್ಬಿಟ್ಟು ಇಡೀ ಸಿನಿಮಾ ಬಗ್ಗೆ ಹೇಳ್ಬಿಟ್ಟಿದ್ದಾರೆ. ಸರ್, ನೀವು ಹೇಳ್ದಂಗೆ ಕರೆಕ್ಟ್, ಒಂದೇ ಲುಕ್ ಅಲ್ಲಿ ಒಂದು ಸಿನಿಮಾ ಬಗ್ಗೆ, ಇಡೀ ಸಿನಿಮಾ ಬಗ್ಗೆ ಒಂದು ಲುಕ್ ಅಲ್ಲಿ ಹೇಳ್ಬೇಕಾದ್ರೆ ಇದು ದಿ ಬೆಸ್ಟ್ ಇದು ಏನು ಫಸ್ಟ್ ಲುಕ್. ಸೂಪರ್, ತುಂಬ ಚೆನ್ನಾಗಿದೆ. ಒಳ್ಳೆ ಏನೋ ಟೀಮ್ ಇದು ಆಕ್ಚುಲಿ. ಏನೋ ಬರ್ತಾ ಬರ್ತಾ ಚಂದ್ರವ್ರು ನಾನು ಹಿಂದಿನ ಸಿನಿಮಾ ನೋಡೋದಕ್ಕಿಂತ ಎಷ್ಟು ಪ್ರಬುದ್ಧರಾಗಿದ್ದಾರೆ, ಎಷ್ಟು ಸಿನಿಮಾನ ಪ್ರೀತಿಸ್ತಾರೆ ಅಂದ್ರೆ, ನಾವು ಕೇಳ್ಕೊಂಡ್ರು ಕಾಂಪ್ರಮೈಸ್ ಆಗಲ್ಲ ಇವಾಗ. ಇಲ್ಲ ಚಂದ್ರವ್ರೆ ಸಾಕು ಅಂದ್ರೆ, ಇಲ್ಲ ಸರ್ ನೆಕ್ಸ್ಟ್ ಡೇ ಇನ್ನೊಂದಿನ ಶೂಟಿಂಗ್ ಮಾಡ್ತೀನಿ ಅಂತಾರೆ. ನೋಡ್ಬೇಕು ಅದು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಯಾವಾಗ ಈ ಸಿನಿಮಾನ ಮುಗಿಸ್ತಾರೆ ಅಂತ. ತುಂಬಾ ಅದ್ಭುತವಾಗಿ ಸಿನಿಮಾನ ಮಾಡಿದ್ದಾರೆ, ಫೋಟೋಗ್ರಫಿ ತುಂಬಾ ಚೆನ್ನಾಗಿದೆ, ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, ಮೇಕಿಂಗ್ ಅಂತೂ ಎಲ್ಲೂ ಕಾಂಪ್ರಮೈಸೇ ಆಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಇಲ್ಲಿ 20 ದಿನ ಇದೆ, ಆ ಸಾಂಗ್ ಹೆಂಗ್ ಮಾಡ್ತಿರೋ ಏನ್ ಮಾಡ್ತಿರೋ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಒಂದೊಂದು ಇವನ್ ಕಾಸ್ಟ್ಯೂಮ್ ಕೂಡ ನಾವು ತರಿಸಿದ ಮೇಲೆ ಮತ್ತೆ ನೋಡಿ, ಮತ್ತೆ ಅವರೇ ಹೋಗಿ ಪಕ್ಕ ಮಾಡಿ ನನಗೆ ಹಾಕಿ ನೋಡಿ ಸಮಾಧಾನಕ್ಕವರೆಗೂ ಮಾಡಲ್ಲ ಅವರು. ಇದೊಂದು ಕನ್ನಡದ ಗೀತಾಂಜಲಿ ಆಗುತ್ತೆ ಅಂತ ಚಂದ್ರ ಅವ್ರಿಗೆ ಹೇಳಿದ್ದೀನಿ. ಅಷ್ಟು ಅದ್ಭುತವಾಗಿ ಮೇಕಿಂಗ್ ಅಷ್ಟು ಚೆನ್ನಾಗಿದೆ, ಕಂಟೆಂಟ್ ಅಷ್ಟು ಚೆನ್ನಾಗಿದೆ. ಅದ್ರ ಜೊತೆಯಲ್ಲಿ ಏನೋ ನನ್ನ ಬ್ರೈನು, ಅವರ ಹೃದಯ, ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲವೂ ಸೇರಿರೋದು. ಐ ಲವ್ ಯು, ಐ ಲವ್ ಯು, ಎಲ್ಲರೂ ಐ ಲವ್ ಯು ಅಂತಾರೆ. ನಿಮ್ಮೆಲ್ಲರಿಗೂ ಐ ಲವ್ ಯು, ಥ್ಯಾಂಕ್ ಯು, ಒಳ್ಳೆಯದಾಗಲಿ.